ಇಡ್ಲಿ ಇಟಲಿ ಅಂದ್ರೆ ಇಡ್ಲಿ ಅಂದ್ರು ಏ ಅದೆಲ್ಲ ಮತ್ತೆ ನೀವೀಗ ನಾನು ಇನ್ನೂ ಬಹಳ ಹೊತ್ತು ಮಾತಾಡಕ್ಕಿದೆ ನೀವು ಅವರೇ ಈಗೆಲ್ಲ ಈಗಲೇ ಬರ್ಕಾಸ್ಟ್ ಮಾಡಿ ನಿಜವಾದ ವಿಷಯ ಎಲ್ಲ ಹೇಳಕ್ ಶುರುವಾದ್ರೆ ಎಲ್ಲ ಸತ್ಯನ ಹೇಳಿದ್ರೆ ಅವ್ರು ಈಗಲೇ ಆಕ್ರೋಶಗೊಂಡು ಹೊರಟ್ಬಿಡ್ತಾರೆ ಸ್ವಲ್ಪ ತಳ್ಳಿ ಇನ್ನು ಬಹಳ ಹೊತ್ತು ಮಾತಾಡಕ್ಕಿದೆ ಅಂದ್ರೆ ಡಿಎನ್ಎ ಹೆಸರೇಳ್ಕೊಂಡು ರಾಜಕಾರಣ ಮಾಡ್ತಿರೋ ಪಾರ್ಟಿಯೂ ಅಲ್ಲ ಪ್ರಜಾಪ್ರಭುತ್ವದ ಆಶಯಕ್ಕೆ ತಕ್ಕಂತೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಪಕ್ಷದೊಳಗೂ ರೂಪ ಜೋಡಿಸ್ಕೊಂಡು ಅದರ ಆಶಯಕ್ಕೆ ತಕ್ಕಂತವಂತನೆ ಜನರ ಆಂದೋಲನವನ್ನು ಕಟ್ಟಿ ಜನನಾಯಕತ್ವವನ್ನು ಬೆಳೆಸಿ ಆ ಜನನಾಯಕತ್ವದ ಮೂಲಕ ಅಧಿಕಾರಕ್ಕೆ ಬಂದು ಅಧಿಕಾರದ ಮೂಲಕ ಜನರ ಸೇವೆ ಮಾಡಿ ಆ ಜನರಿಗೆ ಏನು ಮಾಡಿದ್ದೇವೆ ಅನ್ನೋದನ್ನು ರಿಪೋರ್ಟ್ ಕಾರ್ಡ್ ಕೊಟ್ಟು ಆ ರಿಪೋರ್ಟ್ ಕಾರ್ಡನ್ನೇ ದೇಶದ ಮುಂದಿಟ್ಟು ಪ್ರಧಾನಮಂತ್ರಿಯಾಗಿರೋ ನರೇಂದ್ರ ಮೋದಿಜಿಯವರು ನಮ್ಮ ನೇತೃತ್ವ ಅವ್ರದ್ದು ನಮ್ಮ ನೇತೃತ್ವ ಆ ರೀತಿ ನಮ್ಮ ಪಕ್ಷ ಬೆಳ್ಕೊಂಡು ಬಂದಿರೋದು ಅಧ್ಯಕ್ಷರೇ ಹಾಗಾಗಿ ಇಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಕಾಲಘಟ್ಟದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿರುವ ಈ ಕಾಲಘಟ್ಟದಲ್ಲಿ ನಾವು ಏನೇನು ಮಾಡಿದ್ದೀವಿ ಅನ್ನುವಂತ ಅಭಿವೃದ್ಧಿಯ ಯೋಜನೆಗಳನ್ನು ಜನರ ಮುಂದಿಟ್ಟು ಜೊತೆ ಜೊತೆಗೆ ಡಬಲ್ ಎಂಜಿನ್ ಸರ್ಕಾರದ ಬೆನಿಫಿಟ್ ಏನು ಯಾವ ರೀತಿ ಲಾಭ ಆಗಿದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೀನಿ ಅಧ್ಯಕ್ಷರೇ ಯಾಕೆಂದ್ರೆ ಮುಕ್ತ ಮನಸ್ಸಿನಿಂದ ಪೂರ್ವಾಗ್ರಹ ಬಿಟ್ಟು ಅಂಕಿಅಂಶಗಳನ್ನೇ ಆಧಾರವಾಗಿಟ್ಕೊಂಡು ವಿಶ್ಲೇಷಣೆ ಮಾಡಿ ನೋಡಿದ್ರೆ ಡಬಲ್ ಇಂಜಿನ್ ಸರ್ಕಾರದ ಲಾಭ ಕರ್ನಾಟಕಕ್ಕೆ ಯಾವ ರೀತಿ ಆಗಿದೆ ಅನ್ನೋದು ಮನವರಿಕೆ ಆಗುತ್ತೆ ಯಾಕೆ ಡಬಲ್ ಇಂಜಿನ್ ಸರ್ಕಾರ ಬೇಕು ಅನ್ನೋದು ಕೂಡ ಮನವರಿಕೆ ಆಗುತ್ತೆ ಅಧ್ಯಕ್ಷರೇ ನಮ್ಮದು ಡಬಲ್ ಇಂಜಿನ್ ಸರ್ಕಾರ ಅನ್ನೋದು ಕೇವಲ ನಾನು ಮಾತಿಗಾಗಿ ಹೇಳ್ತಿರೋದಲ್ಲ ವಾಸ್ತವಿಕವಾಗಿ ಕರ್ನಾಟಕಕ್ಕೆ ಏನೇನು ಬೆನಿಫಿಟ್ ಆಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೇನೆ ಇತ್ತೀಚೆಗೆ ಒಂದು ಸಾರ್ವಜನಿಕ ಸಭೆಯಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಷಣ ಮಾಡಬೇಕಾದ್ರೆ ಕರೆಂಟ್ ಹೋಯ್ತು ಇದೆಲ್ಲ ಬಿಜೆಪಿಯವರದೇ ಕಿತಾಪತಿ ಬಿಜೆಪಿಯವರೇ ಕರೆಂಟ್ ತೆಗೆದಿದ್ದು ಅಂತ ಹೇಳಿದ್ರು ಅವರನ್ನು ಮರೆತು ಬಿಟ್ಟಿದ್ರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಭಾಷಣ ಮಾಡ್ತಿರ್ಬೇಕಾದ್ರೆ ಕರೆಂಟ್ ಹೋಗಿತ್ತು ಅಲ್ಲೇನು ಅಧಿಕಾರದಲ್ಲಿ ಏನು ತೆಗಿಯಲಿಕ್ಕೆ ಬಿಜೆಪಿ ಏನು ಅಧಿಕಾರದಲ್ಲಿ ಇರಲಿಲ್ಲ ಅವರು ಇದ್ದಾಗ ಸದನದಲ್ಲಿ ಕರೆಂಟ್ ಹೋಯ್ತು ಅವರ ಸಂದರ್ಭದಲ್ಲಿ ಆದ್ರೆ ಇವತ್ತು ಸೌಭಾಗ್ಯ ಯೋಜನೆ ಅಡಿಯಲ್ಲಿ ಬೆಳಕು ಕಾಣದೇ ಇರುವಂತಹ ಲಕ್ಷಾಂತರ ಕುಟುಂಬಗಳಿಗೆ ಬೆಳಕು ಕೊಡುವಂತ ಕೆಲಸವನ್ನ ಡಬಲ್ ಇಂಜಿನ್ ಸರ್ಕಾರ ಮಾಡಿದೆ ಅಧ್ಯಕ್ಷರೇ ಕರ್ನಾಟಕ ರಾಜ್ಯದಲ್ಲೇನೆ 2.5 ಲಕ್ಷ ಮನೆಗಳಿಗೆ ಬೆಳಕು ಕಾಣದೇ ಇರುವ ಮನೆಗಳಿಗೆ ಬೆಳಕು ಕೊಟ್ಟಿರ್ತಕ್ಕಂಥ ಸಂತೃಪ್ತಿ ನಮ್ದಿದೆ ಅಷ್ಟು ಮಾತ್ರ ಅಲ್ಲ ನಿಮಗೆ ಒಂದು ಘಟನೆ ನಿಮಗೆ ನೆನಪು ಮಾಡಬೇಕು ಅಧ್ಯಕ್ಷರೇ ಅದೇನು ಅಂತ ಹೇಳಿದ್ರೆ ಒಂದು ಘಟನೆನ ನೆನಪು ಮಾಡಬೇಕಾಗುತ್ತೆ ಅಧ್ಯಕ್ಷರೇ ಇವತ್ತು ಕೆಲವು ಕಾಂಗ್ರೆಸ್ ಮುಖಂಡರು ಕಂಟಿನ್ಯೂ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ರು ಅದೇನು ಅಂತ ಹೇಳಿದ್ರೆ ಮೋದಿಯವರು ಮತ್ತೆ ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅವ್ರ ರಾಜ್ಯಕ್ಕೆ ಬರ್ತಿರೋದನ್ನು ನೋಡಿದ್ರೆ ರಾಜ್ಯದ ನಾಯಕರ ಮೇಲೆ ವಿಶ್ವಾಸನೇ ಇಲ್ಲ ಒಂದು ನಲ್ಲಿ ನೀರಿನ ಟ್ಯಾಪ್ ತಿರುಗಿಸೋದಕ್ಕೂ ಕೂಡ ಪ್ರಧಾನಮಂತ್ರಿನ ಕರೆಸ್ತಾರೆ ಇವರು ಅಂತ ಮಾತಾಡಿದ್ರು ನಲ್ಲಿ ನೀರಿನ ಟ್ಯಾಪ್ ತಿರುಗಿಸಿ ನೀರು ಕೊಡೋದು ಸಣ್ಣ ಕೆಲಸ ಅಲ್ಲ 37 ಲಕ್ಷ ಮನೆಗಳಿಗೆ ಜಲಜೀವನ್ ಯೋಜನೆ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯದ ಸಹಕಾರದಿಂದ 37 ಲಕ್ಷ ಮನೆಗಳಿಗೆ ನಲ್ಲಿಯ ನೀರಿನ ಮೂಲಕ ನೀರು ಕೊಡುವಂತ ಯೋಜನೆಯನ್ನ ರೂಪಿಸಿ ಅದನ್ನ ಸಾಕಾರಗೊಳಿಸುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ಅಧ್ಯಕ್ಷರೇ ಈ ರಿಪೋರ್ಟ್ ಕಾರ್ಡ್ ಜನರ ಮುಂದೆ ಇಡ್ತೀವಿ ನೀರು ತಿರುಗಿಸೋದು ಅಂದ್ರೆ ಸಾಮಾನ್ಯ ಸಂಗತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇದು ನಮ್ಮ ರಿಪೋರ್ಟ್ ಕಾರ್ಡು ನಲ್ಲಿ ನೀರನ್ನ ನಲ್ಲಿ ಮನೆ ಮನೆಗೆ ನೀರು ಕೊಡೋದು ನಮ್ಮ ರಿಪೋರ್ಟ್ ಕಾರ್ಡ್ ಅಧ್ಯಕ್ಷರೇ